ವಿಷಯ ನಿಮ್ಮದು ಸುದ್ದಿ ನಮ್ಮದು. ನಾನು ವಿಜಯಲಕ್ಷ್ಮಿ ಮೂಡಿಗೆರೆ. ಜನ್ಮದಿನದ ಒಂದು ನೆನಪು. ಅಂತಾರಾಷ್ಟ್ರೀಯ ದೈತ್ಯ ಪ್ರತಿಭೆ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ರಂಗದಿಗ್ಗಜ ಡಾಕ್ಟರ್ ಗಿರೀಶ್ ಕಾರ್ನಾಡ್ರವರ 83ನೇ ಜನ್ಮದಿನದ ಒಂದು ನೆನಪು ಮತ್ತು ಶುಭಾಶಯಗಳು. ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳೇ ಇಲ್ಲದ ಹಾದಿಯಲ್ಲಿ ನಡೆಯುವುದಾದರೂ ಹೇಗೆ? ಇದು ಕಾರ್ನಾಡರ ಯಾಯತಿ ನಾಟಕದ ಮುಖ್ಯ ಸಾಲು. ಯಾಯತಿ ಕಾರ್ನಾಡರ ಮೊದಲ ನಾಟಕ ಕೂಡ ಹೌದು. ಈ ಮೊದಲ ನಾಟಕ ಬರೆದಾಗ ಕಾರ್ನಾಡರಿಗೆ ಕೇವಲ 23 ವರ್ಷ. ಕಾರ್ನಾಡ್ ಅವರು ಬದುಕಿದ್ದರೆ ಇಂದು ತನ್ನ 83ನೇ ಜನ್ಮದಿನಕ್ಕೆ ಕಾಲಿಡುತ್ತಿದ್ದರು. ವಿಧವೆ ತಾಯಿ ಕೃಷ್ಣಾಬಾಯಿ, ತಂದೆ ರಘುನಾಥ. ಕಾರ್ನಾಡರಿಗೆ ಬೇಡವಾಗಿದ್ದ ಈ ಕೂಸನ್ನು ದಂಪತಿಗಳಿಬ್ಬರು ತೆಗೆಸಲು ಪುಣೆಯ ವೈದ್ಯರೊಬ್ಬರ ಹತ್ತಿರ ಹೋಗಿದ್ದರು. ಅದೃಷ್ಟವಶಾತ್ ಆ ದಿನ ಹಗಲಿಡಿ ಆ ವೈದ್ಯರು ಆಸ್ಪತ್ರೆಗೆ ಬರಲೇ ಇಲ್ಲ. ಮನೆಗೆ ಹಿಂತಿರುಗಿದ ಈ ದಂಪತಿಗಳು ಪುನಃ ಆಸ್ಪತ್ರೆ ಕಡೆ ಮುಖ ಮಾಡಲಿಲ್ಲ. ಮತ್ತೊಂದು ಆ ಮಗುವನ್ನು ಹೊಟ್ಟೆಯಿಂದ ತೆಗೆಸಲು ಮನಸ್ಸು ಮಾಡಲೇ ಇಲ್ಲ. ಹೀಗೆ ತನ್ನ ತಂದೆ ತಾಯಿಗೆ ಬೇಡವಾದ ಮಗುವೊಂದು ಮುಂದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಂಗಭೂಮಿ ದಿಗ್ಗಜನಾಗಿ ತನ್ನ 40ನೇ ವರ್ಷದೊಳಗೆ ಭಾರತದ ಹಲವಾರು ಭಾಷೆಗಳಲ್ಲಿ ರಂಗಭೂಮಿ ಚಲನಚಿತ್ರಗಳಲ್ಲಿ ನಟಿಸಿ ನಿರ್ದೇಶಿಸಿ ನವ್ಯ ಸಾಹಿತ್ಯದ ಮೂಲಕ ಕೃಷಿ ಮಾಡಿ ಅನೇಕ ಅಂತಾರಾಷ್ಟ್ರೀಯ ಮನ್ನಣೆಗಳನ್ನು ಪಡೆದು ಪದ್ಮಶ್ರೀ ಸೇರಿದಂತೆ ಕನ್ನಡಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಡುವ ಮೂಲಕ ಭಾರತ ಇತಿಹಾಸಕ್ಕೆ ಒಂದು ಅತಿದೊಡ್ಡ ಮೈಲಿಗಲ್ಲಾಗಿದ್ದಾರೆ. ಕಾರ್ನಾಡರು ದೇಶ ವಿದೇಶಗಳಲ್ಲಿ ಹೆಸರು ಮಾಡುವ ಮೂಲಕ ತಾನು ಹುಟ್ಟಿ ಬೆಳೆದ ದೇಶಕ್ಕೂ ಹೆಸರು ತಂದುಕೊಟ್ಟವರು. ಸಂಖ್ಯಾದೃಷ್ಟಿಯಿಂದ ಕಡಿಮೆ ನಾಟಕ ರಚಿಸಿದ್ದರೂ ಸಹ ಮೌಲ್ಯ ಮತ್ತು ಗುಣಮಟ್ಟದಲ್ಲಿ ಶ್ರೇಷ್ಠ ನಾಟಕಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಶ್ರೇಷ್ಠ ನಾಟಕಗಳಾಗಿವೆ ಎಂಬುದಕ್ಕೆ ಉದಾಹರಣೆ ಎಂದರೆ ನನ್ನ ಅನುಭವಕ್ಕೆ ಕೇಳಿ ತಿಳಿದಂತೆ ಕಾರ್ನಾಡರ ನಾಟಕಗಳ ಬಗ್ಗೆ PhD ಸಂಶೋಧನೆಗಳು ಆಗಿರುವಷ್ಟು ಬೇರೆಯವರ ನಾಟಕದ ಬಗ್ಗೆ ಆಗಿಲ್ಲ. 10 ಜುಲೈ 2019 ಕಾಲವಾದ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ಹುಟ್ಟಿದ ದಿನ. 19 ಮೇ 1938 ಅವರೇ ಹೇಳಿದ ಹಾಗೆ ಆಡಾಡ್ತಾ ಆಯುಷ್ಯ ಹೋಗೇ ಬಿಟ್ಟಿತು. ಕಾರ್ನಾಡರು ಅಮರವಾಗಲಿ, ಅವರ ಆದರ್ಶಗಳು ಹಬ್ಬಿ ಬೆಳೆಯಲಿ, ಅವರ ನೆನಪು ಎಲ್ಲರಲ್ಲಿ ಸದಾ ಇರುವಂತಾಗಲಿ. ಸ್ಮರಣೆಯೊಂದಿಗೆ ಮತ್ತೊಮ್ಮೆ 83ನೇ ವರ್ಷದ ಶುಭಾಶಯಗಳು. ಬರಹ ಕೃಪೆ ರಂಗನಮನಗಳೊಂದಿಗೆ ನಿಮ್ಮ DM ಮಂಜುನಾಥ ಸ್ವಾಮಿ, ದಿಣ್ಣೆಕೆರೆ, ಚಿಕ್ಕಮಗಳೂರು. ವರದಿ ಮಗ್ಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.